ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಮ್ಮ ಐಟಿಐ ಪಾಸ್ ಆಗಿರೋ ಕ್ಯಾಂಡಿಡೇಟ್ಗಳಿಗೆ ಕೇಂದ್ರ ಸರ್ಕಾರದಲ್ಲಿ ಖಾಲಿರ್ತಕ್ಕಂತಹ ಕೆಲವು ನೇಮಕಾತಿಯ ಬಗ್ಗೆ ವಿಷಯ ತಿಳಿಸ್ಕೊಡ್ತೀನಿ. ಸೊ ಅಪ್ಲಿಕೇಶನ್ ಹಾಕೋದಕ್ಕೆ ಲಾಸ್ಟ್ ಡೇಟ್ ಬಂದುಬಿಟ್ಟು 20 ಆಗಸ್ಟ್. ಆಗಸ್ಟ್ 20 ಅಪ್ಲಿಕೇಶನ್ ಹಾಕೋದಕ್ಕೆ ಲಾಸ್ಟ್ ಡೇಟ್ ಇರುತ್ತೆ. ಸೊ ಹಾಗಿದ್ರೆ ತಡ ಮಾಡೋದು ಬೇಡ, ಬೇಗ ಅದ್ರ ಬಗ್ಗೆ ಫುಲ್ ಡೀಟೇಲ್ಸ್ನ ತಿಳ್ಕೊಳ್ಳೋಣ. ಸ್ನೇಹಿತರೆ, ಸಂಸ್ಥೆ ಹೆಸರು ಬಂದುಬಿಟ್ಟು ಕೊಚ್ಚಿನ್ ಶಿಪ್ ಯಾರ್ಡ್ ಲಿಮಿಟೆಡ್ ಅಂತ. ಇದು ಗೌರ್ಮೆಂಟ್ ಆಫ್ ಇಂಡಿಯಾ ಎಂಟರ್ಪ್ರೈಸ್, ಅಂದರೆ ಗೌರ್ಮೆಂಟ್ ಆಫ್ ಇಂಡಿಯಾ ಅಂಡರ್ ಅಲ್ಲಿ ಬರುತ್ತೆ, ಕೊಚ್ಚಿನ್ ಶಿಪ್ ಯಾರ್ಡ್ ಲಿಮಿಟೆಡ್ ಅಂತ. ಸೊ ಇಲ್ಲಿ ವರ್ಕ್ಮ್ಯಾನ್ಗಳು ರಿಕ್ವೈರ್ಸ್ ಬೇಕಾಗಿದೆ ಅಂತೆ. ಕಾಂಟ್ರಾಕ್ಟ್ ಬೇಸಿಸ್ ಇರುತ್ತೆ, ಪರ್ಮನೆಂಟ್ ಇರೋದಿಲ್ಲ. ಸೊ ಮತ್ತೆ ಇನ್ನು ಅಪ್ಲಿಕೇಶನ್ ಹಾಕೋದು ಆನ್ಲೈನ್ ಮುಖಾಂತರ, ಆಫ್ಲೈನ್ ಮೂಲಕ ಅಲ್ಲ. ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಹಾಕಿ ನೀವು ಹೋಗಬೇಕು. ಸೊ ಟೋಟಲ್ ಪೋಸ್ಟ್ಗಳು ನೋಡೋದಾದರೆ, ಟೋಟಲ್ ಎಲ್ಲ ಟ್ರೇಡ್ಗಳು ಸೇರಿ ಟೋಟಲ್ ಪೋಸ್ಟ್ಗಳು 471 ಪೋಸ್ಟ್ಗಳಿದೆ. 471 ಪೋಸ್ಟ್ಗಳು. ಸೊ ಅಪ್ಲಿಕೇಶನ್ ಹಾಕೋದಕ್ಕೆ ಲಾಸ್ಟ್ ಡೇಟ್ ಬಂದುಬಿಟ್ಟು 20 ಆಗಸ್ಟ್ 2020. ಅಪ್ಲಿಕೇಶನ್ ಹಾಕೋದಕ್ಕೆ ಸ್ಟಾರ್ಟ್ ಡೇಟ್ ಬಂದುಬಿಟ್ಟು 3 ಆಗಸ್ಟ್ 2020. ಸೊ ಹಾಗಿದ್ರೆ ಈಗಾಗಲೇ ಸ್ಟಾರ್ಟ್ ಆಗೋಗಿದೆ ಅಪ್ಲಿಕೇಶನ್ ಹಾಕೋದಕ್ಕೆ, ನೀವು ಅಪ್ಲಿಕೇಶನ್ ಹಾಕಬಹುದು. ಸೊ ಇದನ್ನು ಡೀಟೇಲಾಗಿ ನೋಡಿದರೆ ಯಾವ ಪೋಸ್ಟು ಎಷ್ಟು ಜನ ಇದೆ ಅಂದರೆ, ಶೀಟ್ ಮೆಟಲ್ ವರ್ಕರು 14 ಪೋಸ್ಟ್ ಇದೆ, ವೆಲ್ಡರು 34 ಪೋಸ್ಟ್ ಇದೆ, ಫಿಟ್ಟರು 131 ಪೋಸ್ಟ್ ಇದೆ. ಹಾಗೆಯೇ ಮೆಕ್ಯಾನಿಕಲ್ ಡೀಸೆಲ್ ಅಥವಾ ಡೀಸೆಲ್ ಮೆಕ್ಯಾನಿಕ್ 6 ಪೋಸ್ಟ್ ಇದೆ, ಫಿಟ್ಟರ್ ಪೈಪು ಅಥವಾ ಪ್ಲಂಬರು 17 ಪೋಸ್ಟ್ ಇದೆ, ಪೇಂಟರ್ 5, ಎಲೆಕ್ಟ್ರಿಷಿಯನ್ 49, ಹಾಗೆಯೇ EOT ಬಂದುಬಿಟ್ಟು 12, ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ 61, ಇನ್ಸ್ಟ್ರೂಮೆಂಟೇಷನ್ ಮೆಕ್ಯಾನಿಕ್ 60, ಶಿಪ್ ರೇಟ್ ಆ್ಯಂಡ್ ವುಡ್ ಅಥವಾ ಕಾರ್ಪೆಂಟ್ರು 11, ಮಷಿನಿಸ್ಟ್ ಬಂದು 3, ಆಟೋ ಎಲೆಕ್ಟ್ರಿಷಿಯನ್ ಬಂದುಬಿಟ್ಟು 2. ಸೊ ಇದೇ ಥರ ಸೆಮಿ ಸ್ಕಿಲ್ಡ್ ರಿಗ್ಗರು 37 ಪೋಸ್ಟ್ ಇದೆ. ಸೊ ಟೋಟಲು ನಾನು ಆಗಲೇ ಹೇಳಿದೆ, 471 ಪೋಸ್ಟ್ ಇದೆ, 471 ಪೋಸ್ಟು ಇದೆ. ಸೊ ಇನ್ನು ಅಪ್ಲಿಕೇಶನ್ ಹಾಕೋದು ಹೇಗೆ ಅಂದರೆ, ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ವೆಬ್ಸೈಟ್ ಬಂದುಬಿಟ್ಟು www.cochinshipyard.com ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಈ ವೆಬ್ಸೈಟ್ಗೆ ಹೋಗಿ ನೀವು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಆ ವೆಬ್ಸೈಟ್ಗೆ ಹೋಗಿ ಕೆರಿಯರ್ ಪೇಜಿಗೆ ಹೋಗಿ ನೀವು ಅಪ್ಲಿಕೇಶನ್ ಹಾಕುವಂಥವ್ರು ಅಪ್ಲಿಕೇಶನ್ ಹಾಕಿ ಆಯ್ತಲ್ವಾ. 20th ಆಗಸ್ಟ್ ಒಳಗಡೆ ನೀವು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಸೊ ಇದೇ ರೀತಿ ನಿಮಗೆ ವಿಷಯಗಳು ಬೇಕು ಅಂದರೆ ಸಮಥಿಂಗ್ ಗುಡ್ ಕನ್ನಡ ಅನ್ನೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ, ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಂತ ಹೇಳ್ತಾ, ಈ ವಿಡಿಯೋ ಅಲ್ಲಿಗೆ ಸೇ ಫ್ರೆಂಡ್ಸ್, ಆಲ್ ದ ಬೆಸ್ಟ್, ಥ್ಯಾಂಕ್ ಯು.